ಇನ್ನು ಭೀಕರ ಬರಗಾಲದ ನಡುವೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಡಿಕೇರಿಯಲ್ಲಿ ಇರತಕ್ಕಂಥ ಇಬ್ಬನಿ ರೆಸಾರ್ಟ್ಗೆ ಹೋಗಿದ್ದು ಯಾಕೆ? ಈ ಬಗ್ಗೆ ಜೆಡಿಎಸ್ನ ಸಚಿವರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಇರಬಹುದು, ಸಚಿವರೇ ಇರಬಹುದು, ಎಲ್ರಿಗೂ ತಮ್ಮದೇ ಆದ ಒಂದು ಖಾಸಗಿ ಜೀವನ ಇರುತ್ತೆ. ಒಮ್ಮೊಮ್ಮೆ ಯಂತ್ರಗಳು ಕೂಡ ಕೆಟ್ಟು ಹೋಗ್ತವೆ, ಹಾಗಾಗಿ ಅದಕ್ಕೂ ರೆಸ್ಟ್ ಬೇಕಾಗುತ್ತೆ. ಮಡಿಕೇರಿ ವಾಸ್ತವ್ಯಕ್ಕೆ ಸುರಕ್ಷಿತ ಅಂತ ತಿಳಿಸೋದಕ್ಕೆ ಮಾಜಿ ಸಿಎಂ, ಹಾಲಿ ಸಿಎಂ ಒಂದೇ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂತ ಮಡಿಕೇರಿಯಲ್ಲಿ ಸಾರಾ ಮಹೇಶ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿರ್ಬೋದು, ಸಚಿವರು ಇರ್ಬೋದು, ನಮಗೂ ನಮ್ಮದೇ ಆದಂಥ ಜೀವನ ಇರ್ತದೆ. ಕೆಲವು ಟೈಮು ಯಂತ್ರಗಳು ಕೆಟ್ಟೋಗ್ತವೆ, ಅವಕ್ಕೂ ರೆಸ್ಟ್ ಬೇಕಾಗುತ್ತೆ. ಇನ್ನು ನಮ್ಮ ಮನುಷ್ಯರು ರೆಸ್ಟ್ ಬೇಕಲ್ಲ, ಅದರಿಂದ ಇವತ್ತು ನಿನ್ನೆ ಇವತ್ತು ರೆಸ್ಟ್ಗೆ ಅಂತಲೇ ಬಂದಿದ್ದಾರೆ. ಅವ್ರ ಸೂಚನೆ ಮೇರೆಗೆ ನಾನು ಇವತ್ತು ಮಡಿಕೇರಿನಲ್ಲಿ ಸಭೆನ ನಡೆಸಲಿಕ್ಕೆ ಅಂಥೇಳಿ ನಿನ್ನೆ ಹೇಳಿದ ಮೇಲೆ ಹೋಗ್ತಾ ಇರುವಂಥದ್ದು. ನಾಳೆಯಿಂದ ಎಂದಿನಂತೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಜೊತೆಗೆ ನಾವು ಯಾವುದೇ ಸ್ಥಳ ಪರಿಶೀಲನೆಗಳನ್ನ ಮಾಡೋ ಹಾಗಿಲ್ಲ. ಈಗ ಅತಿವೃಷ್ಟಿ ಅನಾವೃಷ್ಟಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿದ ನಂತರ ಮುಖ್ಯ ಕಾರ್ಯದರ್ಶಿಗಳು ಮುಖೇನ ಅತಿವೃಷ್ಟಿ ಅನಾವೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅನುಮತಿ ಕೊಟ್ಟಿರ್ತಕ್ಕಂಥ ಮೈಸೂರು ಮಡಿಕೇರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷರು ಇಬ್ಬರೂ ಬಂದು ಇಲ್ಲೇ ವಾಸ್ತವ್ಯ ಮಾಡಿ ರೆಸ್ಟ್ ಮಾಡಿದ್ದಾರೆ ಅಂದರೆ ಮಡಿಕೇರಿನಲ್ಲಿ ಬಂದು ಉಳಿಲಿಕ್ಕೆ ಪ್ರವಾಸಿಗರಿಗೆ ಎಲ್ಲ ರೀತಿಯ ಸುರಕ್ಷತೆ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ದೇಶದ ಜನತೆ ಗೊತ್ತಾಗಲಿ ಅಂತೇಳಿ ಇದನ್ನು ಮಾಡಿದ್ದಾರೆ. ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇದಕ್ಕೆ ನಿರ್ಲಕ್ಷ್ಯ ಮಾಡಿಲ್ಲ. ಇವತ್ತು ನಾವೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, ಇವತ್ತ ಸಿಎಸ್ ಅವ್ರ ನೇತೃತ್ವದಲ್ಲಿ ಏನಂತ ಇವತ್ತೆಲ್ಲ ಯಾವ್ಯಾವ ಆರ್ಡರ್ಸ್ ಆಗಬೇಕು ಅದು ಆಗಿದೆ. ಯಾವ್ಯಾವ ಅದಕ್ಕೆ